ನಮಸ್ಕಾರ, ಇಂಡಿಯಾ ಫಸ್ಟ್ಗೆ ಸ್ವಾಗತ. ನಾನ್ ಸಭಾ ಹಕೀಂ. ಅಂತೂ ಇಂತೂ ದರ್ಶನ್ ಜೈಲಿನ ದಿನಚರಿ ಶುರುವಾಗಿದೆ. ಅಂದು ಪತ್ನಿ ಮೇಲೆ ಹಲ್ಲೆ ಮಾಡಿ ಜೈಲು, ಇವತ್ತು ಗೆಳತಿಗಾಗಿ ಕೊಲೆ ಆರೋಪದಲ್ಲಿ ಸೆರೆ ಸಂಕಟ. ರಾತ್ರಿ ಜೈಲೂಟ ಸೇವಿಸಿ ಕುಳಿತಲ್ಲೇ ಮಂಕಾಗಿದ್ದ ದರ್ಶನ್ ತಡವಾಗಿ ನಿದ್ರೆಗೆ ಜಾರಿದ್ರು. ವಿನಯ್ ಇಲ್ಲಿ ಸೆಲ್ಮೇಟ್ ಆಗಿದ್ದಾನೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ತನಿಖೆ ಮುಂದುವರೆದಿದೆ. ದರ್ಶನ್ ಸೇರಿ ನಾಲ್ವರ ಮೊಬೈಲ್ ವಶಕ್ಕೆ ಪಡೆಯಲಾಗಿದೆ. 140ಕ್ಕೂ ಅಧಿಕ ಸಾಕ್ಷಿ ಸಂಗ್ರಹ ಮಾಡಿರೋ ಪೊಲೀಸರು ಹೊಸ ಸಿಮ್ ಪಡೆದು ಡೇಟಾ ಕಲೆಕ್ಟ್ಗೆ ಮುಂದಾಗಿದ್ದಾರೆ. ದರ್ಶನ್ ಪರ ನಾಳೆ ಜಾಮೀನು ಅರ್ಜಿ ಸಲ್ಲಿಕೆಗೆ ಸಿದ್ಧತೆ ನಡೆದಿದೆ. ಇದು ಅಸಹ್ಯದ ಪರಮಾವಧಿ. ತಮ್ಮ ಜೈಲಲ್ಲಿ ಬಂಧಿ ಆಗಿದ್ರೆ ಇಲ್ಲಿ ಅಣ್ಣ ಅಸ್ವಾಭಾವಿಕ ಲೈಂಗಿಕ ಕೇಸ್ನಲ್ಲಿ ಲಾಕ್ ಆಗಿದ್ದಾರೆ. ಸಂತ್ರಸ್ತ ಮತ್ತು ಸೂರಜ್ಗೆ 15 ರೀತಿಯ ಮೆಡಿಕಲ್ ಚೆಕಪ್ ಆಗಿದೆ. ಮೆಸೇಜ್, ವಾಟ್ಸಪ್ ಕಾಲ್, ಫೋನ್ ಕಾಲ್ ಬಗ್ಗೆ ಪರಿಶೀಲಿಸೋದಕ್ಕೆ ಫೋನ್ ಸೀಸ್ ಮಾಡಲಾಗಿದೆ. ಉತ್ತರದ ಆಕ್ಸಿಜನ್ ಬ್ಯಾಂಕ್ ಸಂಡೂರಿಗೆ ಗಣಿ ವಿಸ್ತರಣೆಯ ಆತಂಕ ಹುಟ್ಟಿಸಿದೆ. ಹೊಸ ಗಣಿಗಾರಿಕೆಗೆ ಹೆಚ್ಡಿಕೆ ಅಂಕಿತ ಹಾಕ್ತಾ ಇದ್ದಂತೆ ಪರಿಸರ ಪ್ರೇಮಿಗಳ ವಿರೋಧ ವ್ಯಕ್ತವಾಗಿದೆ. 1162.38 ಎಕರೆ ಅರಣ್ಯ ನಾಶದ ಭೀತಿ ಕಾಡ್ತಾ ಇದೆ. ರಾಜ್ಯ ಸರ್ಕಾರವು ಒಪ್ಪಿಗೆ ಇಲ್ಲದೆ ಮೈನಿಂಗ್ ಇಲ್ಲ ಅಂತ ಹೇಳಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.